ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸೇರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಹಸ್ತ ಮತ್ತು ಪಾದಗಳಲ್ಲಿ ಬೆವರು ಬರುವಂತಹದ್ದು ಹೈಪರ್ ಹೈಡ್ರೋಸಿಸ್ ಅನ್ನುವಂಥದ್ದು ಒಂದು ಮೆಡಿಕಲ್ ಕಂಡೀಷನ್. ಎಷ್ಟೋ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಎಕ್ಸಾಮ್ ಬರೀಲಿಕ್ಕೆ ಆಗ್ತಾ ಇಲ್ಲ, ನೋಟ್ಸ್ ಬರೀಲಿಕ್ಕೆ ಆಗ್ತಾ ಇಲ್ಲ, ಪೇಪರ್ ಒದ್ದೆ ಆಗೋಗುತ್ತೆ, ನಿಂತು ಹೋದಂಥ ಜಾಗದಲ್ಲಿ ಫುಲ್ ಒದ್ದೆ ಆಗಿರುತ್ತೆ, ಎಲ್ಲ ಸಮಸ್ಯೆಗಳನ್ನು ಹೇಳ್ತಾರೆ. ಸೊ ಅಂಥವರಿಗೆ ಯಾವುದೇ ಪರಿಣಾಮಕಾರಿಯಾದಂಥ ಮೆಡಿಸಿನ್ ಅನ್ನುವಂಥದ್ದು ಲಭ್ಯ ಆಗಿಲ್ಲ. ಅಂಥವರಿಗೆ ಮನೆಯಲ್ಲಿ ಮಾಡಬಹುದಾದಂಥ ಒಂದು ಪರಿಣಾಮಕಾರಿ ಮನೆ ಮದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದನ್ನು ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆ್ಯಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ, ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಬರ್ತಾ ಇರುವಂಥ ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿ. ಹೌದು, ಅಳಲೇಕಾಯಿ. ಸೊ ಅಳಲೇಕಾಯಿ ಅನ್ನುವಂಥದ್ದು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ಚೂರ್ಣವನ್ನು ತಂದ್ಕೊಳ್ಳೋದಲ್ಲ. ಅಳಲೇಕಾಯಿಯೇ ನಿಮಗೆ ನೇರವಾಗಿ ಗ್ರಂಥಿಕೆ ಅಂಗಡಿಗಳಲ್ಲಿ ಲಭ್ಯ ಇದೆ. ಈ ಒಂದು ಅಳಲೇಕಾಯಿಯನ್ನು ನೀವು ತರಬೇಕು. ಈ ಒಂದು ಅಳಲೇಕಾಯಿಯನ್ನು ಸಿಪ್ಪೆಯನ್ನು ನೀವು ತೆಗಿಬೇಕು. ಅಂದರೆ ಅದು ಒಣಗಿರುವಂಥ ಅಳಲೇಕಾಯಿ, ಅದರ ಸಿಪ್ಪೆಯನ್ನೇ ನೀವು ನೀರಿನೊಂದಿಗೆ ಚೆನ್ನಾಗಿ ಅರೆದು ಅದನ್ನು ಪೇಸ್ಟನ್ನು ಕೈ ಮತ್ತು ಕಾಲುಗಳಿಗೆ ಹಚ್ಕೋಬೇಕು. ಸೊ ಅಳಲೇಕಾಯಿ ಸಿಪ್ಪೆಯ ಭಾಗವೇ ಮೇನ್ ಆಗಿ ಇಲ್ಲಿ ಕೆಲಸ ಮಾಡುವಂಥದ್ದು. ಸೊ ಹಾಗಾಗಿ ಅಳಲೇಕಾಯಿ ಸಿಪ್ಪೆಗಳನ್ನು, ಅಂದರೆ ಆ ಒಂದು ಅಳಲೇಕಾಯಿಯ ಸಿಪ್ಪೆಯನ್ನು ಸೇರಿಸಿ ನೀವು ತಣ್ಣೀರಿನಲ್ಲಿ ಅರೆದು ಅದನ್ನು ಪೇಸ್ಟ್ ಮಾಡಿ ಕೈ ಮತ್ತು ಕಾಲಿಗೆ ಪ್ರತಿದಿನ ಒಮ್ಮೆ ಹಚ್ಕೋಬೇಕು. ಒಂದು 15 ದಿನಗಳ ಕಾಲ ನೀವು ಈ ಪ್ರಯತ್ನವನ್ನು ಮಾಡಿ. ಇದರಿಂದಾಗಿ ನಿಮ್ಮ ಹೈಪರ್ ಹೈಡ್ರೋಸಿಸ್ ಕಂಟ್ರೋಲಿಗೆ ಬರಲಿಕ್ಕೆ ಸಹಾಯ ಆಗ್ತದೆ. ಸೊ ಈ ಹೈಪರ್ ಹೈಡ್ರೋಸಿಸ್ ಅನ್ನುವಂಥದ್ದು ಅನ್ಎಕ್ಸ್ಪ್ಲೇನ್ಡ್ ಮೆಡಿಕಲ್ ಫಿನೋಮಿನಾ ಆಗಿರ್ತದೆ. ಸೊ ಇದಕ್ಕೆ ಇಂಥದ್ದೇ ಒಂದು ರೀಸನ್ ಅಂತ ಕಂಡುಹಿಡಿದಿರುವುದಿಲ್ಲ. ಸೊ ಹಾಗಾಗಿ ಪ್ರಯತ್ನಗಳನ್ನು ನಾವು ಮಾಡಿ ನೋಡಬೇಕಾಗ್ತದೆ. ಈ ಒಂದು ನಾನು ಹೇಳಿರುವಂಥ ಪ್ರಯತ್ನವನ್ನು ಮಾಡೋದ್ರಿಂದ ನಿಮ್ಗೆ ಯಾವುದೇ ಖಂಡಿತವಾಗಿ ಯಾವುದೇ ಹಾರ್ಮ್ಫುಲ್ ಎಫೆಕ್ಟ್ಸ್ ಅಂತೂ ಆಗೋದಿಲ್ಲ. ಎಷ್ಟೋ ಜನಕ್ಕೆ ಇದು ಒಳ್ಳೆ ರಿಸಲ್ಟ್ ಅನ್ನು ಕೂಡ ಕೊಟ್ಟಿದೆ. ಸೊ ಈ ಒಂದು ಪ್ರಯತ್ನವನ್ನು ಮಾಡಿ ಮತ್ತು ಹೈಪರ್ ಹೈಡ್ರೋಸಿಸ್ಗೆ ಖಂಡಿತವಾಗಿ ಇದರಿಂದ ಪರಿಹಾರ ಸಾಧ್ಯ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದಗಳು.